ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹಲೋ ಹೀರೋ, ಒಳಗ್ ಬರ್ಬೋದಾ? ಧಾರಾಳವಾಗಿ ಬನ್ನಿ. ಆಕ್ಚುಲಿ ನಾನೇ ನಿಮ್ಮಿಬ್ರ ಹತ್ರ ಬಂದು ಥ್ಯಾಂಕ್ಸ್ ಹೇಳ್ಬೇಕಂತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ಥ್ಯಾಂಕ್ಸ್ ಯಾಕೆ? ನೀವೇನು ಕಡಿಮೆ ಸಹಾಯನ ಮಾಡಿದಿರಿ. ಅಜ್ಜಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರಿ. ಪೂರ್ವಿ ಮದುವೆ ಮಾಡೋ ನಿರ್ಧಾರನ ಅಜ್ಜಿ ತಗೊಳೋ ಹಾಗೆ ಮಾಡಿದ್ರಿ. ಜೊತೆಗೆ ಪೂರ್ವಿಗೆ ಹುಷಾರಿಲ್ದಿರುವಾಗ ಹಾಸ್ಪಿಟ್ಲಿಗೂ ಬಂದು ಹೆಲ್ಪ್ ಮಾಡಿದ್ರಿ. ಆಹಾ ಕಳ್ಳ, ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳಿ ನಮ್ಮನ್ನ ಮನೆಯಿಂದ ಸಾಕ್ಸ್ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ಹಾಗೆಲ್ಲ ಇಲ್ಲ ಮರೈತಿ. ನೀವು ಪೂರ್ವಿ ಮದುವೆ ಮುಗಿಸ್ಕೊಂಡೆ ಇಲ್ಲಿಂದ ಹೊರಡ್ಬೇಕು. ಹೌದು, ಅಜ್ಜಿ ಇದ್ರ ಬಗ್ಗೆ ಮತ್ತೇನಾದರೂ ಹೇಳಿದ್ರ? ಇಲ್ಲ, ಏನೂ ಹೇಳಿಲ್ಲ. ಆದರೆ ನಾವೇ ನಿನಗೇನೋ ಹೇಳಬೇಕು. ಏನದು ಹೇಳಿ. ನಂದನ್, ಸಮುದ್ರದ ದಡಕ್ಕೆ ಹೇಗೆ ಅಲೆಗಳು ಬರ್ತಾನೆ ಇರ್ತವೋ, ಜೀವನ ಅಂದಮ್ಯಾಗೆ ಕಷ್ಟಗಳು ಬರ್ತಾನೆ ಇರ್ತವೆ. ಅದನ್ನು ತಡೆಯೋದಿಕ್ಕಾಗಲ್ಲ, ಆದರೆ ಧೈರ್ಯವಾಗಿ ಎದುರಿಸ್ಬೇಕು. ಈಗ ಏನಾಯ್ತು ಅಂತ ಹೀಗೆ ಹೇಳ್ತಿದ್ದೀರ? ಏನು ಆಗಿಲ್ಲ ಕಣೋ, ಐ ಮೀನ್ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಿದೀವಿ ಅಷ್ಟೇ. ಇವಾಗ ನೋಡು, ಅಮ್ಮಜ್ಜಿಗೆ ಸತ್ಯ ಗೊತ್ತಾಯ್ತು, ಮುಂದೊಂದಿನ ಮನೆಯವರೆಲ್ಲರಿಗೂ ಸತ್ಯ ಗೊತ್ತಾಗತ್ತೆ. ಸೊ ನೀನ್ ರೆಡಿ ಆಗಿರು ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಗ ಆಕ್ಚುಲಿ ಮನೆಯವರಿಂದ ಈ ಸತ್ಯನ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ನಂದಲ್ಲ, ಅವ್ರಿಗೆಲ್ಲ ತಿಳ್ಸಕ್ಕೆ ಸರಿಯಾದ ಟೈಮ್ ಬಂದಿಲ್ಲ ಅಷ್ಟೇ. ಬಟ್ ಪೂರ್ವಿ ಮದುವೆ ಆದ ತಕ್ಷಣ ಖಂಡಿತ ಹೇಳೇ ಹೇಳ್ತೀವಿ. ಎಂತ ಪರಿಸ್ಥಿತಿ ಬಂದ್ರು ಪದ್ಮಿನಿಗೆ ಮಾತ್ರ ಮೋಸ ಮಾಡ್ಬೇಡ. ನೀವು ಪದ್ಮಿನಿ ಒಟ್ಟಿಗಿದ್ರೆ ಯಾರು ನಿಮ್ ಪ್ರೀತಿನ ಅಲ್ಗಾಡ್ಸಕ್ ಆಗಲ್ಲ. ಪದ್ಮಿನಿ, ಒಬ್ಳೆ ಅಡುಗೆ ಮಾಡ್ತಿದ್ಯೇನಮ್ಮ, ನನ್ನ ಕರೆಯೋದಲ್ವಾ? ಅದು ಅತ್ತಿಗೆ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ, ಸಡನ್ ಆಗಿ ಅಡುಗೆ ನೆನಪಾಗಿ ಕಾಲ್ ಕಟ್ ಮಾಡಿ ಬಂದೆ. ಏನು ಮಾಡಬೇಕು ಹೇಳು. ಪರವಾಗಿಲ್ಲ ಅತ್ತೆ, ಅಡುಗೆ ಎಲ್ಲ ಮಾಡಿ ಮುಗೀತು, ಈಗ ಪಾಯಸ ಮಾಡ್ತಿದ್ದೀನಿ ಅಷ್ಟೆ. ವಾವ್, ಏನು ವಿಶೇಷ? ಓಹ್, ಪೂರ್ವಿಯ ಹುಷಾರಾಗಿ ಮನೆಗೆ ಬಂದ್ಲು ಅಂತನಾ? ಅದು ಒಂದು ಕಾರಣ ಹೌದು. ಜೊತೆಗೆ ಚಿನ್ನು ಅಕ್ಕ ಮತ್ತೆ ಗೊಂಬೆ ಅಕ್ಕ ಬಂದಿದ್ದಾರಲ್ಲ, ಅವ್ರಿಗೆ ಅಂತ ವಿಶೇಷವಾಗಿ ಅಡುಗೆ ಮಾಡ್ತಿದ್ದೀನಿ. ಒಳ್ಳೇದೇ ಆಯ್ತು, ನಾನೇನಾದರೂ ಸಿಹಿ ಮಾಡಬೇಕು ಅಂತಲೇ ಇದ್ದೆ, ಅಷ್ಟರಲ್ಲಿ ನೀನೇ ಮಾಡಿದ್ಯಾ. ಸರಿ, ಈಗ ನಾನೇನು ಮಾಡಲಿ? ಏನು ಬೇಡ ಅತ್ತೆ, ನಾನೇ ಎಲ್ಲ ಇವತ್ತು ಮಾಡ್ತೀನಿ, ನೀವು ಹೋಗಿ ಫೋನಲ್ಲಿ ಮಾತಾಡಿ. ಅಯ್ಯೋ, ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ ಅತ್ತೆ, ನಾನು ಮಾಡ್ತೀನಿ, ನೀವು ಹೋಗಿ. ಸರಿ, ಏನಾದರೂ ಬೇಕಿದ್ರೆ ಕರಿ, ಸರಿನಾ? ಅಯ್ಯೋ ಪೂರ್ವಿ, ನೀನ್ ಯಾಕಮ್ಮ ಇದ್ ಬರಕ್ ಹೋದೆ? ರೆಸ್ಟ್ ತಗೊಳ್ಳೋದಲ್ವಾ? ಅದು ಬಿಸ್ನೀರ್ ಕುಡಿಬೇಕು ಅನ್ನಿಸ್ತು ಆಂಟಿ. ಅಯ್ಯೋ, ಅದಕ್ಕೆ ಯಾಕೆ ನೀನ್ ಎದ್ ಬರಕ್ ಹೋದೆ ಮಾ? ನನ್ನ ಕೇಳಿದ್ರೆ ನಾನೇ ತಂದ್ಕೊಡ್ತಿದ್ದೆ ತಾನೆ. ಸರಿ, ಈಗ ಹೋಗ್ ಮಲ್ಕೋ, ನಾನ್ ನೀರ್ ತಗ್ತೀನಿ. ಪರವಾಗಿಲ್ಲ ಆಂಟಿ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನಿದೆ? ನೀನು ಮೊದ್ಲು ಹುಷಾರಾಗ್ಬೇಕು. ನೀವೆಲ್ಲರೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತೀರಾ ಆಂಟಿ. ನೀನು ನಮ್ಮ ಪದ್ದು ತಂಗಿ ಅಲ್ವಾ? ನೀನು ನಮ್ಮ ಮನೆಯವಳೇನೆ. ಅದು ನನಗೆ ಮಲ್ಗಿ ಮಲ್ಗಿ ಬೋರ್ ಆಗ್ತಿದೆ, ಸ್ವಲ್ಪ ಎದ್ದು ಓಡಾಡಿದ್ರೆ ನೆಮ್ಮದಿ ಅನ್ಸುತ್ತೆ, ನಾನೇ ಹೋಗಿ ನೀರು ತಗೋತೀನಿ. ಸರಿ, ಪದ್ಮಿನಿ ಅಡುಗೆ ಮನೆಯಲ್ಲೇ ಇದ್ದಾಳೆ, ಹೋಗು, ಅವಳೆ ಬಿಸಿ ನೀರು ಕಾಯಿಸ್ಕೊಡ್ತಾಳೆ. ಅಕ್ಕ ಪೂರ್ವಿ, ನೀನ್ ಯಾಕೆ ಬಂದೆ? ಅದು ಬಿಸ್ನೀರ್ ಬೇಕಿತ್ತು. ಅಷ್ಟೇನಾ, ನೀನ್ ಹೋಗ್ ಅಲ್ಲಿ ಕೂತ್ಕೊ, ನಾನ್ ಕಾಯಿಸ್ಕೊಡ್ತೀನಿ.
ನೀನು ಒಂದೆರಡು ದಿನ ಚೆನ್ನಾಗಿ ರೆಸ್ಟ್ ಮಾಡ್ಬೇಕು. ನಿನ್ಗೇನೇ ಬೇಕಿದ್ರು ನನ್ನ ಕೇಳು, ನಾನ್ ಕೊಡ್ತೀನಿ. ಸರಿನಾ? ಹ್ಮ್, ಹೌದು. ಏನಿವತ್ತು ತುಂಬಾ ಜೋಶಲ್ಲಿ ಅಡಿಗೆ ಮಾಡ್ತಿದ್ಯಾ? ಮನೆಗೆ ಯಾರಾದ್ರೂ ಬರ್ತಿದಾರ? ಈಗಾಗ್ಲೇ ಮನೆಗ್ ಬಂದಿರೋರ್ಗ್ ಅಡ್ಗೆ ಮಾಡ್ತಿದ್ದೀನಿ ಪೂರ್ವಿ. ಚಿನ್ನು ಅಕ್ಕ ಮತ್ತೆ ಗೊಂಬೆ ಅಕ್ಕಂಗೆ ಇವತ್ತು ಒಳ್ಳೆ ಊಟ ತಿನ್ಸನ ಅಂತ ಪಲಾವ್, ಅನ್ನ ಸಾಂಬಾರ್, ಪಾಯಸ ಮತ್ತೆ ಮಸಾಲ ವಡೆ ಎಲ್ಲ ಮಾಡಿದ್ದೀನಿ. ಓ, ಅವ್ರಿಗೋಸ್ಕರನ ಇವಳು ಕುಣ್ಕೊಂಡು ಅಡುಗೆ ಮಾಡ್ತಿರೋದು? ಆದ್ರೆ ಅವ್ರು ನಿನ್ಗೇನಷ್ಟು ಕ್ಲೋಸ್ ಅಲ್ಲ ಅಲ್ವಾ? ಇರ್ಬೌದು, ಆದ್ರೆ ಅವ್ರ್ ಮಾಡಿರೋ ಸಹಾಯ ನನ್ಗೆ ತುಂಬಾ ದೊಡ್ಡದು ಪೂರ್ವಿ. ಸಹಾಯನ? ಏನ್ ಮಾಡಿದ್ರು ಅಂತದ್ದು? ಅದೇನಂದ್ರೆ ಚಿನ್ನು ಅಕ್ಕ ಮತ್ತೆ ಗೊಂಬೆ ಅಕ್ಕ ಬಂದಿರೋದು ನನ್ನ ಮತ್ತೆ ನಂದನ್ನ ಒಂದ್ ಮಾಡಕ್ಕೆ ಅಂತ. ನಿಮ್ಮಿಬ್ರನ್ನ ಒಂದ್ ಮಾಡಕ್ಕ ಅಂದ್ರೆ ಸೀಕ್ರೆಟ್? ಏನ್ ಸೀಕ್ರೆಟ್? ಸರಿಯಾಗಿ ಹೇಳು. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ, ನೀನು ಯಾರಿಗೂ ಹೇಳ್ಬೇಡ ಸರಿನಾ? ಸರಿ, ಹೇಳಲ್ಲ. ಮೊದ್ಲು ಹೇಳು. ಅಮ್ಮಾಜಿ ಇಷ್ಟು ದಿನ ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರಕ್ತಿದ್ರು, ನಿನ್ ಮದ್ವೆ ವಿಚಾರದಲ್ಲೂ ಸರಿಯಾಗಿ ತೀರ್ಮಾನ ತಗೊಳ್ತಿರ್ಲಿಲ್ಲ ಅಲ್ವಾ? ಅದೇನು ಅಂತ ತಿಳ್ಕೊಳಕ್ಕೆ ನಂದನ್ ಅವರು ಗೊಂಬೆ ಅಕ್ಕ ಮತ್ತೆ ಚಿನ್ನು ಅಕ್ಕನ ಮನೆಗೆ ಕರೆಸಿದ್ದು. ಅವ್ರ ಮನೆಗ್ ಬಂದ್ಮೇಲೆನೆ ಅಮ್ಮಾಜಿ ಆದಷ್ಟು ಬೇಗ ನೀನ್ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ದು. ಮತ್ತೆ ನಾನು ಇವತ್ ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಅದಕ್ ಕಾರಣನೂ ಅವರಿದ್ದೆ. ಪೂರ್ವಿಗೇನೂ ಆಗಿಲ್ಲ, ಅವಳು ಹುಷಾರಾಗೆ ಬಂದಿದ್ದಾಳಲ್ಲ. ಹೌದು, ಅಮ್ಮಾಜಿ ಮನೆ ಅಂದ್ರೆ ಹೇಗಿರ್ಬೇಕು, ಗಲಗಲ ಅಂತಿರ್ಬೇಕು. ಪ್ಲೀಸ್ ಕಮ್ ಆನ್, ಚೇರ್ ಅಪ್. ಪ್ರತಿ ವರ್ಷ ಹಬ್ಬ ಬಂದಾಗ ಈ ಮನೇಲಿ ಸಂಭ್ರಮ ತುಂಬಿರ್ತಿತ್ತು, ಈ ಸಲನೆ ಬಿಕೋ ಅಂತಿರೋದು. ಹೌದು, ಗೌರಿ ಗಣೇಶ ಹಬ್ಬ ಮಾಡಕ್ಕೆ ಸಂಭ್ರಮನೇ ಇಲ್ಲ ಮನೇಲಿ. ಯಾಕಂಕಲ್ ಹಾಗಂತೀರ? ಇವಾಗ ಹಬ್ಬ ಮಾಡೋದಕ್ಕೆ ಏನ್ ಸಮಸ್ಯೆ? ಪಾಪ ಗಣಪತಿ ವರ್ಷಕ್ಕೊಂದ್ಸಲ ಬರ್ತಾನೆ, ಹಾಗೆ ಪೂಜೆ ಮಾಡದೆ ಕಳಿಸ್ತೀರಾ? ಮನೆ ಪರಿಸ್ಥಿತಿನೇ ಚೆನ್ನಾಗಿಲ್ವಲ್ಲ ಅಮ್ಮ. ಪೂರ್ವಿ ಇದ್ದಕ್ಕಿದ್ದ ಹಾಗೆ ಹುಷಾರ್ ತಪ್ಪದ್ಲು. ಪರಿಸ್ಥಿತಿಗೆ ಏನಾಗೈತೆ? ಎಲ್ಲ ನಮ್ ಮನಸ್ಥಿತಿ ಮ್ಯಾಗ್ ನಿಂತಿದೆ ಅಷ್ಟೇ. ಈಗ ನಾ ಹಬ್ಬ ಮಾಡೋದೇನಕ್ಕೆ? ಮನೇಲಿ ಖುಷಿ ತುಂಬಿರ್ಲಿ, ಶಾಂತಿ ನೆಮ್ಮದಿ ನೆಲೆಸ್ಲಿ ಅಂತ ತಾನೆ. ಅಂದ್ಮ್ಯಾಗೆ ನಾವ್ ಹಬ್ಬ ಮಾಡ್ಲೇಬೇಕು ಅಲ್ವಾ? ಕರೆಕ್ಟ್ ನೋಡಿ, ಹೇಗಿದ್ರು ನೀವು ಇದ್ದೀರಾ, ಈ ಸಲ ಹಬ್ಬ ಜೋರಾಗೆ ಮಾಡಬೇಕು. ಈ ಸಲದ ಗೌರಿ ಗಣೇಶ ಹಬ್ಬ ನಮ್ ನಂದನ್ ಪದ್ಮಿನಿಗೆ ತುಂಬಾ ವಿಶೇಷ, ಯಾಕಂದ್ರೆ ಅವರಿಬ್ರು ಮದ್ವೆ ಆದ್ಮೇಲೆ ಇದೇ ಮೊದಲೇ ಹಬ್ಬ ಅವ್ರಿಗೆ, ಅವರಿಬ್ರೇ ಪೂಜೆ ಮಾಡಬೇಕು. ಹಾಗಾದ್ರೆ ಮಿಸ್ ಮಾಡೋ ಸೀನೇ ಇಲ್ಲ ಅಲ್ವಾ ಅಜ್ಜಿ? ಹೌದು, ಈ ಸಲ ಹಬ್ಬನ ನಾವೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು. ನೀವೆಲ್ಲ ಹಬ್ಬ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳ್ತಿದ್ದೀರಾ, ಆದ್ರೆ ಅಮ್ಮಾಜಿ ಇದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ಅಮ್ಮಾಜಿ, ನೀವ್ ಯಾಕೆ ಏನು ಮಾತಾಡ್ತಾ ಇಲ್ಲ? ಎಲ್ರು ಆಸೆ ಪಡ್ತಾ ಇದಾರೆ, ಒಪ್ಕೊಳ್ಳಿ ಅಮ್ಮಾಜಿ. ಅಮ್ಮಾಜಿ ಸುಮ್ನಿರೋದ್ ನೋಡಿದ್ರೆ ಈ ಸರಿ ಹಬ್ಬ ಮಾಡೋದ್ ಬೇಡ ಅಂತ ಅನ್ಕೋತಿದ್ದಾರೇನೋ ಅಲ್ವಾ ಅಮ್ಮಾಜಿ? ಅಂಜಿ ಅಂಜಿ, ಏನಾದರೂ ಮಾತಾಡು, ಹಬ್ಬ ಮಾಡೋಣ ಅಲ್ವಾ?
ನೀನು ಸೂಪರ್ ಆಗಿ ಅಡ್ಗೆ ಮಾಡಿ ಎಲ್ಲರಿಂದ ಶಭಾಷ್ ಅನ್ನಿಸ್ಕೋಬೇಕು ಅಂತಿದ್ಯಾಕ? ಆ ಚಿನ್ನು ಕುಂಭಗ ಪಾಯಸ ಮಾಡಿ ಬಡಿಸ್ತೀಯ? ನನ್ನ ಜೀವನನ ಹಾಳ್ ಮಾಡಕ್ ಬಂದಿರೋ ಅವರಿಬ್ರು ಬಾಯಿ ಸಿಹಿ ಆಗೋಕೆ ನಾನ್ ಬಿಡಲ್ಲ. ಜೊತೆಗೆ ನೀನ್ ಹೊಬಳಸ್ಕೊಂಡು ಅಟ್ಟಕ್ಕೇರೋದನ್ನು ನಾನ್ ಸಹಿಸಲ್ಲ. ಏನೇ ಮಾಡೋದಕ್ಕೂ ಒಂದು ಮನಸ್ಸು ಅಂತ ಇರಬೇಕು. ಅಮ್ಮಾಜಿ ಪ್ಲೀಸ್ ಒಪ್ಕೊಳ್ಳಿ. ಅಜ್ಜಿ ಪ್ಲೀಸ್ ಅಜ್ಜಿ. ಹೌದು ಅಮ್ಮಾಜಿ ಒಪ್ಕೊಳ್ಳಿ. ಅಮ್ಮಾಜಿ ಎಲ್ರು ಇಷ್ಟೊಂದು ಹೇಳ್ತಾ ಇದ್ದಾರೆ, ಒಪ್ಕೊಳ್ಳಿ. ಚೀರು ಸರಿ, ಹಬ್ಬ ಮಾಡೋಣ. ಆದ್ರೆ ನಂದೊಂದು ಷರತ್ತಿದೆ. ಈ ಸರ್ತಿ ಹಬ್ಬದಲ್ಲಿ ನಮ್ಮೆಲ್ಲರ ಜೊತೆ ಗೊಂಬೆ ಮತ್ತೆ ಚಿನ್ನು ಇಬ್ರು ನಮ್ ಜೊತೆ ಇದ್ರೆ ಹಬ್ಬ ಆಚರಿಸೋಣ. ನಿಮ್ ಎಲ್ಲರಿಗೂ ಖುಷಿ ಆಗುತ್ತೆ ಅಂದ್ರೆ ನಾನು ಹೋಗ ಖಂಡಿತವಾಗ್ಲೂ ಇಲ್ಲೇ ಇರ್ತೀವಿ ಅಲ್ವಾ ಅಕ್ಕ? ನಮ್ ಚಿನ್ನು ಹೇಳ್ಬಂದ್ ಮುಗಿತಪ್ಪ. ಸರಿ, ಹಾಗಾದ್ರೆ ಹಬ್ಬ ಮಾಡೋಣ. ಸಾಕು ಸಾಕು ಕಿರ್ಚಿದ್ದು, ಈ ಸರ್ತಿ ಎಲ್ರು ಸೇರಿ ಹಬ್ಬ ಆಚರಿಸೋಣ. ಖುಷಿ ಜೊತೆಗೆ ಎಲ್ರು ಹಬ್ಬದ ಕೆಲ್ಸನೂ ಹಂಚ್ಕೊಳ್ಳೋಣ. ಆಗ್ಲಿ ಅಮ್ಮಾಜಿ. ಮಗನ, ನಿನಗೆ ಪದ್ಮಿನಿಗೆ ಇದು ಮೊದಲನೇ ಹಬ್ಬ. ಈ ವರ್ಷದ ಹಬ್ಬದ ಸಂಭ್ರಮ ಎಲ್ಲ ನಿಮ್ದೆ. ಹಬ್ಬ ಮಾಡ್ತೀರಾ? ಮಾಡಿ. ಈ ಹಬ್ಬದಲ್ಲಿ ಎಲ್ರಿಗೂ ನಾನು ನನ್ನ ನಂದನವ್ರ ಮದುವೆ ಊಟ ಹಾಕಿಸ್ತೀನಿ. ಇವತ್ತು ವಿಶೇಷವಾದ ಅಡುಗೆ ಮಾಡಿದ್ದೀನಿ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ, ಬನ್ನಿ. ಗೊಂಬೆ ಚಿನ್ನು, ನನ್ನ ಸೊಸೆ ಕೈ ರುಚಿ ಏನು ಅಂತ ನೋಡಿ ಇವತ್ತು. ಅಮ್ಮಾಜಿ ನಂಗೆ ಹೊಟ್ಟೆ ಹಸಿವು. ಸರಿ ಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಸರಿ, ಪೂರ್ವಿ ಎಲ್ಲಿ? ಅಮ್ಮಾಜಿ ಪೂರ್ವಿನ ನಾನು ಕರ್ಕೊಂಬರ್ತೀನಿ. ಸರಿ ಬನ್ನಿ. ಬಿಡಿ ನಂದನವ್ರೆ, ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ನೀನ್ ಎಷ್ಟು ಬಿಡಿಸ್ಕೊಳಕ್ ಟ್ರೈ ಮಾಡಿದ್ರು ನಾನು ಬಿಡಲ್ಲ. ನನಗ್ ಖುಷಿಲಿ ಕುಣಿದಾಡ್ಬೇಕನ್ನಿಸ್ತದೆ. ಅಜ್ಜಿ ಹಬ್ಬ ಮಾಡೋಣ ಅಂದ್ಬಿಟ್ರು, ನಮ್ಮಿಬ್ರಿಗೂ ಇದು ಮೊದಲನೇ ಹಬ್ಬ. ಪಾವ್, ನಿಂಗ್ ಖುಷಿ ಆಗ್ತಿಲ್ವಾ? ಈ ಮನೆಗ್ ಬಂದ್ಮೇಲೆ ನನ್ಗಿದು ಮೊದಲನೇ ಹಬ್ಬ. ಮನೆಯವ್ರ ಜೊತೆ ಸೇರಿ ಈ ಹಬ್ಬನ ಆಚರಿಸ್ತಾ ಇದ್ದೀನಿ ಅನ್ನೋದೇ ನನ್ಗೆ ದೊಡ್ಡ ಸಂಭ್ರಮ. ಗ್ರ್ಯಾಂಡ್ ಆಗಿ ಮಾಡೋಣ. ಪ್ರತಿ ವರ್ಷನೂ ಗ್ರ್ಯಾಂಡಾಗೆ ಮಾಡ್ತಿದ್ವಿ, ಬಟ್ ಈ ವರ್ಷ ಇನ್ನೂ ಸ್ಪೆಷಲ್. ನೀನಿದೆಯಲ್ಲ. ಸರಿ, ಈ ಊಟಕ್ಕೆ ಹೋಗಿ. ಕೆಳಗಡೆ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ. ನಾನು ಹೋಗಿ ಪೂರ್ವಿನ ಕರ್ಕೊಂಡು ಬರ್ತೀನಿ. ಪದ್ಮಿನಿ ಒಂದ್ ನಿಮಿಷ. ಏನು? ಇದೇ ಖುಷಿಗೆ ನಾನಿಗೊಂದು ಗಿಫ್ಟ್ ಕೊಡ್ಬೇಕಂತಿದ್ದೀನಿ. ಏನ್ ಗಿಫ್ಟ್? ತುಂಬಾ ಕ್ಯೂಟ್ ಗಿಫ್ಟ್. ನಿನ್ಗೋಸ್ಕರ ಎಷ್ಟು ಹುಡುಕಾಡ್ ತಂದಿದ್ದೀನಿ ಗೊತ್ತಾ? ಏನದು, ಬೇಗ ಕೊಡಿ. ಕಣ್ಮುಚ್ಕೋ. ನಂದನ್ ಅವರೇ, ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ ನಂದನ್. ನೋಡು,
ಗಿಫ್ಟ್ ಇಷ್ಟ ಆಗಿದ್ರೆ ಇಟ್ಕೋ, ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಕೊಡು. ಇಷ್ಟ ಆಗಿಲ್ವಾ ಹಾಗಾದ್ರೆ ವಾಪಸ್ ಕೊಡು. ಅದು ಇಷ್ಟ ಆಯ್ತು ಹಾಗಾದ್ರೆ ಇಟ್ಕೋ. ಗೊಂಬೆ ಚಿನ್ನು ಇಲ್ಲಿ ಬನ್ನಿ, ನೀವಿಬ್ರು ಊಟಕ್ಕೆ ಕೂತ್ಕೊಳ್ಳಿ. ಬರ್ತೀವಿ ಅಮ್ಮಾಜಿ, ಆದ್ರೆ ಇವತ್ತು ನಾವೇ ಬಡ್ಸೋದು ಅಂತ ನಾನು ಆಲ್ರೆಡಿ ಮಾಲ್ತಿ ಆಂಟಿ ಹೇಳಿದ್ದೀನಿ. ಹೌದು ಅಮ್ಮಾಜಿ, ನಾನು ಇಷ್ಟು ಹೇಳಿದ್ರು ಇವರಿಬ್ರು ಕೇಳ್ತಾನೆ ಇಲ್ಲ. ಬಾ ಬಾ ಬಾ. ಅಯ್ಯೋ ಗೊಂಬೆ ಅಕ್ಕ, ನೀವೇನಕ್ ಬಡ್ಸಿದ್ರ? ಕುಡಿ, ನಾನು ಬಡಿಸ್ತೀನಿ. ಏ ಇಲ್ಲ ಇಲ್ಲ, ನಾನೇ ಬಡಿಸ್ಬೇಕು. ಅಯ್ಯೋ ಬಿಡು, ನಾನು ಬಡಿಸ್ತೀನಿ. ಇವತ್ ನನ್ ಜೊತೆ ನಾವು ಬಡಿಸ್ತೀನಿ. ಹಂಗ್ ಹೇಳಿದ್ರೆ ಹೇಗೆ? ಇವತ್ ನಿಮ್ಗೆ ಅಂತಾನೆ ಅಡ್ಗೆ ಮಾಡಿರೋದ್ ನಾನು. ಇವಾಗ ನೀವ್ ಬಡಿಸ್ತೀನಿ ಅಂದ್ರೆ ಏನು? ಬನ್ನಿ ನೀವು ಕೂತ್ಕೊಳ್ಳಿ. ಏನನ್ ಬಡಿಸ್ತೀನಿ ಬಿಡು. ಕೂತ್ಕೊಳ್ಳಿ ಚಿನ್ನು, ಕೂತ್ಕೊಪ್ಪ ನೀನು ಕೂತ್ಕೊಳ್ಳಿ. ಓಕೆ ಅತ್ತೆ, ನೀವು ಕೂತ್. ಅಯ್ಯೋ ಬೇಡಮ್ಮ, ನಾನು ಬಡಿಸ್ತೀನಿ. ಬನ್ನಿ ಅತ್ತೆ, ಬನ್ನಿ. ಪೂರ್ವಿ ಈಗ ಹೇಗಿದ್ಯಮ್ಮ? ಹುಷಾರಾಗಿದ್ದೀನಿ. ನಮ್ಮ ಸೊಸೆ ಕೈ ರುಚಿಗೆ ನಾವೆಲ್ಲರೂ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದೀವಮ್ಮ. ನೀವು ತಿನ್ಬಿಟ್ಟು ನೋಡಿ. ಹೌದಾ, ಪದ್ಮಿನಿ ಅಷ್ಟೊತ್ತು ಚೆನ್ನಾಗಿ ಅಡುಗೆ ಮಾಡ್ತಾಳ? ಈಗೇನೋ ಹೊಗಳ್ತಾ ಇದ್ದೀರಾ, ಪಾಯಸನ ಬಾಯಿಗಿಟ್ರೆ ಉಗುಳ್ತೀರ. ನನ್ನ ಹೆಂಡತಿ ಯಾವ್ದಕ್ಕೆ ಮೊದ್ಲು ನಾವ್ ಏನೇ ಅಡ್ಗೆ ಮಾಡಿದ್ರು ಇಷ್ಟನೇ ಆಗ್ತಾ ಇರ್ಲಿಲ್ಲ, ಈಗ ನೋಡು. ಹೆಂಡತಿ ಕೈ ರುಚಿ ಅಂದ್ರೆ ಚಪ್ಪರ್ಸ್ಕೊಂಡ್ ತಿಂತಾನೆ ಅತ್ತೆ. ಚಂಚು, ನೀನ್ ಅಡ್ಗೆ ಮಾಡಿದ್ರೆ ನಾನು ಚಪ್ಪರ್ಸ್ಕೊಂಡೇ ತಿಂತೀನಿ, ಆದ್ರೆ ನೀನ್ ಮಾಡೋದೇ ಇಲ್ವೇ ಅಡ್ಗೆನ. ಅಕ್ಕ ಎಲ್ಲ ಅಡ್ಗೆನು ತುಂಬಾ ಚೆನ್ನಾಗ್ ಮಾಡ್ತಾಳೆ, ಅದ್ರಲ್ಲೂ ಅವ್ಳು ಮಾಡೋ ಪಾಯಸ ಅಂತೂ ಅಮೃತದ ತರ ಇರುತ್ತೆ. ಅಕ್ಕ ಇವತ್ತು ಪಾಯಸ ಮಾಡಿದ್ಯಾಲ್ವಾ? ¶¶